ನಮಸ್ಕಾರ, ವೆಲ್ಕಮ್ ಟು ಎಂ ಎಸ್ ಚಿಲ್ ಟೈಮ್. ಇವತ್ತಿನ ಸ್ಪೆಷಲ್ ಬಾಸುಂದಿ. ಇವತ್ತಿನ ಸಂಚಿಕೆಗೆ ಹೋಗೋಣ. ಬಾಸುಂದಿಗೆ ಬೇಕಾದ ಸಾಮಗ್ರಿಗಳು: ಹಾಲು 1 ಲೀಟರ್, ಏಲಕ್ಕಿ ಪುಡಿ 1/2 ಟೀಸ್ಪೂನ್, ಗೋಡಂಬಿ 1 ಟೀಸ್ಪೂನ್, ಬಾದಾಮಿ 1 ಟೀಸ್ಪೂನ್, ಪಿಸ್ತಾ 1 ಟೀಸ್ಪೂನ್, ಸ್ಯಾಫ್ರನ್ 1/2 ಟೀಸ್ಪೂನ್, ಬಾದಾಮ್ ಪುಡಿ 2 ಟೀಸ್ಪೂನ್, ಶುಗರ್ 7 ಟೀಸ್ಪೂನ್. ಹಗಲಿದ್ದಾಗಿರೋ ಪಾತ್ರೆ ತಗೊಳ್ಳಿ, ಅದಕ್ಕೆ ಫುಲ್ ಫ್ಯಾಟ್ ಇರೋ ಹಾಲನ್ನ ಹಾಕೊಳ್ಳಿ. ಒನ್ ಲೀಟ್ರ್ ತಗೊಳ್ಳಿ, ಫುಲ್ಲಾಗಿ ಹಾಕಿ ಹಾಲು ಚೆನ್ನಾಗಿ ಕಾಯಲಿ. ಹಾಲು ಚೆನ್ನಾಗಿ ಕಾಯೋವರೆಗೂ ಹಿಂಗೆ ಕೈ ಆಡಿಸ್ತಾ ಇರಿ. ಹಾಲು ಕುದಿಯೋ ಸ್ಟೇಜಿಗೆ ಬಂದಿದೆ, ಇದನ್ನು ಸ್ವಲ್ಪ ಹಿಂಗೆ ಆಡಿಸಿ, ಕೈ ಆಡಿಸಿ ಇದರಲ್ಲಿರೋ ಹಾಲನ್ನ ಸ್ವಲ್ಪ ಈ ಸ್ಯಾಫ್ರಾನ್ಗೆ ಹಾಕಿ ಸ್ವಲ್ಪ ಸ್ಯಾಫ್ರಾನ್ ಹಿಂಗೆ ಹಾಕಿದ್ರೆ ಹಾಕಿ ನೋಡಿ, ಇದನ್ನ ಹಿಂಗೆ ಹಾಕಿ ಸೈಡ್ಗಿಡಿ. ಕೆನೆನೆಲ್ಲ ಹಿಂಗೆ ಸ್ವಲ್ಪ 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 ಸೈಡ್ಗೆ ತಳ್ಳಿ ಕೆನೆನ. ಇದರಲ್ಲಿ ಮೇನು ಕೆನೆನೇ ಇಂಪಾರ್ಟೆಂಟು. ಕೆನೆನ ಸೈಡ್ಗೆ ತಳ್ಕೊಳ್ಳಿ ಹಿಂಗೆ. ಹಾಲಾಕಿಟ್ಟಿದ್ದೀರಲ್ಲ ಸಾಫ್ರಾನ, ಇದನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದ್ರಲ್ಲಿ ತುಂಬ ತುಂಬ ಕೆನೆ ಇಂಪಾರ್ಟೆಂಟ್, ಸೈಡ್ ಸೈಡ್ ತಳಿತಾ ಇರಿ ಕೆನೆನ. ಚೆನ್ನಾಗಿ ಕುದಿತಿದೆ, ಇದು ಥಿಕ್ ಆಗ್ಬೇಕು ಹಾಲು. 1 ಲೀಟ್ರ್ ಹಾಕಿದೀನಿ ಅಂದ್ರೆ ಅದು 1/2 ಲೀಟ್ರ್ ಬರೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಇದು ಬಾದಾಮ್ ಪುಡಿ, ಇದು ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. 2 ಟೀಸ್ಪೂನ್ ಆಡಿಸಿ, ಕೈ ಆಡಿಸಿ ನೋಡಿ, ಕೆನೆ ಎಲ್ಲ ಕಟ್ತಿದೆ. ಇದರಲ್ಲಿ ಕೆನೆನೇ ಮಜಾ, ಚೆನ್ನಾಗಿ ಚೆನ್ನಾಗಿ ಥಿಕ್ ಆಗ್ತಿದೆ ನೋಡಿ ಹಾಲು. ಈ ಕೆನೆಯೆಲ್ಲ ಸೈಡ್ ಸೈಡ್ ಆಗಿ ಮಾಡಿ ಬರ್ತಿದೆ ನೋಡಿ, ಸ್ವಲ್ಪ ಸ್ವಲ್ಪ ಕೆನೆಗಳು. ಒಂದು 6 ರಿಂದ 7 ಸ್ಪೂನ್ ಸಕ್ಕರೆ ಇದೆ ಇದರಲ್ಲಿ, ಹಾಕೊಳ್ಳಿ, ನಿಮ್ದು ಆಪ್ಷನಲ್ ಇದು. ಎಷ್ಟು 7 ಸ್ಪೂನ್ಗಿಂತ ಮೇಲೆ ಬೇಕು ಅಂದರೆ ಹಾಕೊಳ್ಳಿ, ನಿಮ್ಗೆ ಟೇಸ್ಟ್ ಹೆಂಗು ಹಂಗೆ. ನಿಮಗೆ ಸಕ್ಕರೆ ಕಮ್ಮಿ ಬೇಕು ಅಂದರೆ ಹಾಕೊಳ್ಳಿ, ಹೆಂಗೆ ನಿಮಗೆ ಟೇಸ್ಟ್ ಸಕ್ಕರೆ ಬೇಕೋ ಹಂಗೆ ಹಾಕೊಳ್ಳಿ. ನಾನು 7 ರಿಂದ 8 ಸ್ಪೂನ್ ಸಕ್ಕರೆ ಯೂಸ್ ಮಾಡಿದ್ದೀನಿ 1 ಲೀಟ್ರ್ ಹಾಲಿಗೆ. ಏಲಕ್ಕಿ ಪುಡಿ ಹಾಕೊಳ್ಳಿ, ಕ್ವಾಂಟಿಟಿ ನೋಡಿ, ತಕ್ಕ ಮಟ್ಟಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ, ಇದು ಇನ್ನೂ ಥಿಕ್ ಆಗಬೇಕು. ಬಾದಾಮಿ ಹಾಕ್ತಿದ್ದೇನೆ, ಪಿಸ್ತಾ, ಗೋಡಂಬಿ, ಇದನ್ನು ಚೆನ್ನಾಗಿ ತಿರುಗಿಸಿ
ಈಗ ಥಿಕ್ ಆಗಿದೆ ಆಲ್ಮೋಸ್ಟು, ಇನ್ನೂ ಥಿಕ್ ಆಗಬೇಕಿದು. ಚೆನ್ನಾಗಿ ಕೈ ಆಡಿಸ್ತಾ ಇರಿ, ಕೆಳಗೆ ಇಳಿಬಾರ್ದು, ತಳ ಹಿಡಿಬಾರ್ದು. ಹಿಡಿದ್ರು ಅಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಡಿಸ್ತೀರಿ, ತುಂಬ ಥಿಕ್ ಆಗಬೇಕಿದು. ಆಗ್ತಿದೆ, ರೆಡಿ ಆಗಿದೆ ನೋಡಿ. 1 ಲೀಟ್ರ್ ಹಾಲು ಈ ಥರ ಇಷ್ಟು ಥಿಕ್ ಆಗಿದೆ ನೋಡಿ. ಈ ಕನ್ಸಿಸ್ಟೆಂಟಿಲಿ ಬರಬೇಕು. ಆಗಿದೆ, ಸ್ಟವ್ ಆಫ್ ಮಾಡ್ತಿದ್ದೀನಿ. ಇದನ್ನು ನೀವು ಹಾಟ್ ಆಗಿ ಕುಡಿಬೋದು, ವಾಮ್ ಇದ್ರಲ್ಲಿ ಕುಡಿಬೋದು. ನಿಮಗೆ ಟೇಸ್ಟ್ ಯಾವ ರೀತಿಲಿ ಸಿಗಬೇಕು ಅಂತೀರೋ ಆ ರೀತಿಲಿ ಹಾಟ್ ಈ ಫ್ರಿಜರ್ ರೆಫ್ರಿಜರೇಟರಲ್ಲಿ ಇಟ್ಟು ಕೋಲ್ಡ್ ಆಗಿ ಕುಡಿ ನೋಡಿ ಒಂದ್ಸಲ. ಬಾಸುಂದಿ ರೆಡಿ ಆಗಿದೆ ನೋಡಿ.